ಇಲ್ಲ ಅವರು ನಿಮಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರು ಅವರು ಒಂದು ಕಡೆ ವಾಸ ಇದ್ದರು ಅದು ಗುಂಡುತೋಪು ಅದನ್ನು ಏನಾದ್ರು ಮಾಡಿ ಡಿ ಸಿಗೆ ಹೇಳಿ ಕೊಡಿಸ್ಬೇಕು ಅಂತ ನಾನು ಹೋರಾಟ ಮಾಡ್ತಿದ್ದೆ ಯಾರು ಎತ್ತು ಕಟ್ಬಿಟ್ಟು ಅವ್ರಿಗೆ ಇಲ್ಲಾಂದ್ರೆ ಇನ್ನೊಂದು ಕಡೆ ನಮಗೆ ಸೈಟ್ ಕೊಟ್ಬಿಡಿ ಅಂದರು ಸುಮಾರು ಟೌನ್ ನಾನು ಆನೆಸ್ಟಾಗಿ ಹೇಳ್ತಿರೋದು ಸುಮಾರು 3 ಕಿಲೋಮೀಟ್ರು ಯಾವುದೋ ದಿಬ್ಬದ ಮೇಲೆ ಸೈಟ್ ಕೊಟ್ಬಿಟ್ಟು ನನ್ನ ಪೂಜೆಗೆ ಕರ್ಕೊಂಡು ಹೋದಾಗ ಯಾರ್ರಿ ಇಲ್ಲಿ ರೋಡ್ ಮಾಡೋರು ಯಾರು ನೀರು ಕೊಡೋರು ಯಾರು ಅಂತೇಳಿ ನಾನೇ ಅವ್ರಿಗೆ ಕರೆದು ಹೇಳಿದೆ ತಗೋಬೇಡ್ರಿ ಹಕ್ಕುಪತ್ರ ಈ ಜಾಗನ ಏನಾರು ಕನ್ಫರ್ಮ್ ಮಾಡೋಣ ಅಥವಾ ಅದನ್ನು ಬೆನಿಫಿಷಿಯರಿ ಅಲ್ಲಿ ಏನೇನು ಅನುಕೂಲ ಬೇಕು ಮಾಡಿ ಹಠ ಮಾಡಿ ಸಾಕು ಹಕ್ಕುಪತ್ರಗಳು ತೊಗೊಂಬಿಟ್ರು ಮುನ್ಸಿಪಾಲಿಟಿಯಿಂದ ಆ ಮುನ್ಸಿಪಾಲಿಟಿಯಿಂದ ಚಿಕ್ಕನಾಯಕನಹಳ್ಳಿಯಿಂದ 3-5 ಕಿಲೋಮೀಟ್ರ್ ಆಚೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೇನು ಆ ಜಾಗದಲ್ಲಿ ಒಳ್ಳೇದಾಗುತ್ತೆ ಅಂತ ಸೌಕರ್ಯ ಕೊಡೋಕ್ಕೆ ಸಾಧ್ಯನೇ ಇಲ್ಲದಂಥ ಜಾಗನ ಇವರು ಅವ್ರೇನೋ ಜಿಲ್ಲಾಡಳಿತ ಅವತ್ತಿನ ಕಾಲದಲ್ಲಿ ಅವ್ರದ್ದು ಕಾಟ್ರ ತಪ್ಪಿಸ್ಕೊಂಬಿಟ್ರೆ ಸಾಕು ಅಂತ ಹಕ್ಕುಪತ್ರ ಕೊಟ್ಟು ಕೂತ್ಬಿಟ್ಟವ್ರೆ ಈಗ ಅಲ್ಲಿ ಹಕ್ಕುಪತ್ರ ಕೊಟ್ಟಿರೋದ್ರಿಂದ ಇಲ್ಲಿ ಇವ್ರಿಗೆ ಅನುಕೂಲ ಮಾಡಿಕೊಡೋಕ್ಕಾಗ್ತಾಯಿಲ್ಲ ಅದು ಹಳ್ಳಿ ಯಾವುದೋ ಗ್ರಾಮ ಪಂಚಾಯತ್ಗೆ ತಗೊಂಡೋಗಿ ಕೊಟ್ಟಿದ್ದಾರೆ ಆ ಪಂಚಾಯತ್ಗೆ ಅವ್ರಿಗೆ ಸ್ಪಂದಿಸಲ್ಲ ನಮಗೇನು ಸಂಬಂಧ ಅಂತ ಉಳಿಯಾರ್ಲು ಇದೇ ಆಗಿದೆ ಚಿಕ್ಕನಾಯಕನಲ್ಲೂ ಇದೇ ಆಗಿದೆ ಅಲ್ಲಿ ತೊಗೊಂಡೋಗಿ ಕೆಂಕೆರೆ ಪಂಚಾಯತ್ಗಳಲ್ಲಿ ಜಾಗ ಕೊಟ್ಟಿದ್ದಾರೆ ಅವ್ರು ಊರಿಗೆ ಬಿಟ್ಕೋತಾ ಇಲ್ಲ ನೀವು ಯಾಕ್ರಿ ಉಳಿಯಾರಾಗಿರೋರೆಲ್ಲ ಇಲ್ಲಿಗೆ ಬರ್ತೀರಿ ನಮಗೆ ಇಲ್ಲ ಅಂತ ಸ್ವಲ್ಪ ಇದನ್ನು ಟ್ಯಾಕಲ್ ಮಾಡ್ತೀನಿ ನಿಜ ಅದು ನನಗೆ ಗೊತ್ತಾ ಸಮಸ್ಯೆ ನಾನು ಹೇಳಿದೆ ಶುರುವಿನಲ್ಲಿ ಆ ಜಾಗನ ಏನಾದ್ರು ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಕಾಲ ಕೊಡಲಿಲ್ಲ ಆ ಥರ ಬಿದ್ದು ಅವರು ಎಲ್ಲಿ ಕೊಡ್ತಾರೋ ಅಲ್ಲೇ ಹೋಗ್ತೀವಿ ಅಂತೇಳಿ ಸಾಗುವಲ್ಲಿ ಚೀಟಿ ಮುಂದೆ ಇಂಥದ್ದು ಹಕ್ಕುಪತ್ರ ತೊಗೊಂಡು ನಂಗೆ ಸಮಸ್ಯೆ ಮಾಡಿದ್ರು ಹಕ್ಕುಪತ್ರ ಕೊಡುವಾಗಲೂ ನಾನು ಹೇಳಿದೆ ಸಿಟ್ಟಲ್ಲಿ ಹೇಳಿದೆ ಯಾಕೆ ರಯ ತಗೋತೀರಿ ಯಾರು ನಿಮಗೆ ಇಲ್ಲೆಲ್ಲ ಅನುಕೂಲ ಮಾಡಿಕೊಡ್ತಾರೆ ನಾವು ಅಷ್ಟು ಹೇಳಿದ್ರು ವಿಶ್ವಾಸವಿಲ್ವ ಅಂತ ಕೇಳಿದೆ ಅವ್ರಿಗೆ ಏನೋ ನಂಗೆ ಹಕ್ಕುಪತ್ರ ಸಿಕ್ಬಿಟ್ರೆ ಸಾಕು ಅಂತ ತೊಗೊಂಡು 4 ಕಿಲೋಮೀಟ್ರ್ ಆಚೆ ಇದೆ ಟೌನಿಂದ ಅದು